Hello, viewers. Welcome to the Classic Education YouTube channel. I am Dr. R. V. Chitgupta, back with the history session part 6 for AE and JE examinations. So, as we have already discussed here, a variety of questions on ancient India, medieval, modern Karnataka, and world history. So here now I will be going through specific here the topics that is here ancient part I will be taking today the whole questions will be concentrated on ancient part the next session will be on medieval so on with the modern Karnataka and world history so that is you can get a good collection of uh, the ancient questions medieval and uh, the other parts because.

ಮೊದಲನೇ ಭಾಗ ಅಂದರೆ ಇವತ್ತು ನಾನು ಪ್ರಾಚೀನ ಭಾರತದ ಬಗ್ಗೆ ಚರ್ಚೆ ಮಾಡ್ತೀನಿ ನಾಳೆ ಮಧ್ಯ ಇಲ್ಲೇ ಮುಂದೆ ಆಧುನಿಕ ಕರ್ನಾಟಕ ಮತ್ತು ವಿಶ್ವಚರಿತೆ ಅಂದರೆ ಆ ಒಂದೊಂದು ಭಾಗದಲ್ಲೇ ಇಪ್ಪತ್ತೈದು ಪ್ರಶ್ನೆಗಳಿರ್ತಾವೆ ಇನ್ ದ ಪಾರ್ಟ್ ದ ವಿಲ್ ಬಿ ಟ್ವೆಂಟಿ ಫೈವ್ ಕ್ವಶನ್ ಯು ಕ್ಯಾನ್ ಗೆಟ್ ಲಾಟ್ ಆಫ್ ಕ್ವಶನ್ಸ್ ಸೊ ಯು ವಿಲ್ ಗೆಟ್ ಎ ಥರೋ ಐಡಿಯಾ ಹೌ ಟು ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಹೌ ದ ಕ್ವಶನ್ಸ್ ವಿಲ್ ಬಿ ಪ್ರಶ್ನೆಗಳು ಹೆಂಗಿರ್ತವೆ ನೀವು ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಅದರ ಒಂದು ಇಲ್ಲೇ ನಿಮಗೆ ಕಲ್ಪನೆ ಬರ್ತದೆ ಸೊ ವಿ ವಿಲ್ ಸ್ಟಾರ್ಟ್ ಟುಡೇ ಹಿಯರ್ ವಿತ್ ದಿ ಪಾರ್ಟ್ ಸಿಕ್ಸ್ ವಿಚ್ ಈಸ್ ಎಕ್ಸ್ಕ್ಲೂಸಿವ್ಲಿ ಆನ್ ಏನ್ಷಿಯಂಟ್ ಇಂಡಿಯಾ ಇದು ಕೇವಲ ಪ್ರಾಚೀನ ಭಾರತದ ಮೇಲೆ ಇರುವಂಥ ಇಪ್ಪತ್ತೈದು ಪ್ರಶ್ನೆಗಳು ದ ಲಾರ್ಜೆಸ್ಟ್ ಇಂಡಸ್ ವ್ಯಾಲಿ ಸೈಟ್ ಏರಿಯಾ ವೈಸ್ ಪ್ರಾದೇಶಿಕವಾಗಿ ಅತ್ಯಂತ ಬೃಹತ್ತವಾದಂಥ ಸಿಂಧೂ ನಾಗರಿಕತೆ ಯಾವುದಾಗಿದೆ ಅಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಉತ್ತರ ಇದೆ ಹರಪ ರಾಖಿಗರಿ ಲೋಥಾಲ್ ಮೊಹೆಂಜೊದಾರೋ ಇವು ಅಲ್ಲೇ ಚಾಯ್ಸ್ ಇದೆ ದೀಸ್ ಆರ್ ದಿ ಆನ್ಸರ್ಸ್ ಆ್ಯಂಡ್ ದಿಸ್ ಇಸ್ ದ ಚಾಯ್ಸ್ ಗಿವನ್ ಹರಪ್ಪ ರಾಖಿಘರಿ ಲೋಥಾಲ್ ಮೊಹೆನ್ಜೋದಾರೋ ವಿಚ್ ಈಸ್ ದ ಲಾರ್ಜೆಸ್ಟ್ ಇಂಡಸ್ ವ್ಯಾಲಿ ಸೈಟ್ ಏರಿಯಾ ವೈಸ್ ಪ್ರಾದೇಶಿಕವಾಗಿ ಆ್ಯಂಡ್ ದ ಆನ್ಸರ್ ಈಸ್ ರಾಖಿಘರಿ ರಾಖಿಘರಿ ವಿಚ್ ಈಸ್ ಲೊಕೇಟೆಡ್ ಇನ್ ಹರಿಯಾಣ ಸ್ಟೇಟ್ ರಾಖಿಘರಿ ಪ್ರಾದೇಶಿಕವಾಗಿ ವಿಸ್ತಾರವಾದಂಥ ಅಥವಾ ಬೃಹತ್ವಾದಂಥ ಸಿಂಧು ನಾಗರಿಕತೆ ಈಗ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇದು ಘೋಷಣೆ ಆಗಿತ್ತು ಟೂ ತೌಸಂಡ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ದಿಸ್ ವಾಸ್ ಡಿಕ್ಲೇರ್ಡ್ ಅಲ್ಲಿವರೆಗೂ ಮೊಹಿಂಜೋಧಾರ ಇತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದರವರೆಗೂ ಮೊಹಿಂಜೋದಾರ ಪ್ರಾದೇಶಿಕವಾಗಿ ಇದು ಬೃಹತ್ ಸ್ಥಳವಾಗಿತ್ತು ಆದರೆ ಫ್ರಮ್ ಟೂ ಥೌಸಂಡ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ನಾವ್ ಇಟ್ ಈಸ್ ರಾಖಿ ಘರಿ ಇನ್ ಏರಿಯಾ ವೈಸ್ ಇಟ್ ಈಸ್ ಮೇನ್ಲಿ ವಾಟ್ ವಿ ಹ್ಯಾವ್ ಗಾಟ್ ದ ಲಾರ್ಜೆಸ್ಟ್ ಇಂಡಸ್ ವ್ಯಾಲಿ ಸೈಟ್ ವಿಚ್ ಕಮ್ಸ್ ಇನ್ ಹರಿಯಾಣ ಹರಿಯಾಣ ರಾಜ್ಯದಲ್ಲಿ ಬರ್ತದೆ ವಿಚ್ ಹ್ಯಾಸ್ ಬಿನ್ ಸ್ಪ್ರೆಡ್ ಇನ್ ಎನ್ ಏರಿಯಾ ಆಫ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹೆಕ್ಟರ್ಸ್ ಆದರೆ ಅದೇ ಮೋಹಿನ್ಜೋದಾರ್ ನೋಡಿದರೆ ಇಟ್ ಈಸ್ ಹೇರ್ ಕವರಿಂಗ್ ಎನ್ ಏರಿಯಾ ಆಫ್ ತ್ರೀ ಹಂಡ್ರೆಡ್ ಹೆಕ್ಟರ್ಸ್ ಸೊ ದಟ್ ಈಸ್ ವಾಟ್ ರಾಖಿ ಘರಿ ಈಸ್ ದ ಆನ್ಸರ್ ರಾಖಿ ಘರಿ ಅದಕ್ಕೆ ಉತ್ತರವಾಗಿದೆ ಸೊ ಇಫ್ ಯು ಲುಕ್ ಅಟ್ ದ ಏರಿಯಾ ವೈಸ್ ಇದನ್ನೇ ಒಂದು ಸ್ವಲ್ಪ ಪ್ರಶ್ನೆ ಬದಲಾವಣೆ ಮಾಡಿ ಹೇಳ್ತೀನಿ ಅಲ್ಲೇ ಇಫ್ ಇಟ್ ಈಸ್ ಪಾಪ್ಯುಲೇಷನ್ ವೈಸ್ ವಿಚ್ ಈಸ್ ದ ಲಾರ್ಜೆಸ್ಟ್ ಇಯರ್ ದ ಸೈಟ್ ವಿಚ್ ವಾಸ್ ಹ್ಯಾವಿಂಗ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ದ ಆನ್ಸರ್ ವಿಲ್ ಬಿ ಮೊಹಿನ್ಜದಾರು ಜನಸಂಖ್ಯೆವಾರು ನೋಡಿದರೆ ಯಾವ ಸ್ಥಳದಲ್ಲಿ ಹೆಚ್ಚಿನ ಜನರು ವಾಸವಾಗಿದ್ದರು ಅಂದರೆ ಅದಕ್ಕೆ ಮೊಹಿಂಜದಾರು ಬರ್ತದೆ ಇಟ್ ಇಸ್ ಸೆಟ್ ದಟ್ ನಿಯರ್ಲಿ ಥರ್ಟಿ ಫೈವ್ ಟು ಫಾರ್ಟಿ ಥೌಸಂಡ್ ವಾಸ್ ದ ಪಾಪ್ಯುಲೇಷನ್ ಆಫ್ ಮೊಹಿಂಜದಾರು ದಿಸ್ ಇಸ್ ವರ್ ವಾಟ್ ವಿ ಹ್ಯಾವ್ ಗಾಟ್

ದ ನಂಬರ್ ಆಫ್ ಖಂಡಸ್ ಇನ್ ರಾಮಾಯಣ ರಾಮಾಯಣದಲ್ಲಿ ಎಷ್ಟು ಖಂಡಗಳಿವೆ ದ ಖಂಡಸ್ ಇನ್ ದ ರಾಮಾಯಣ ವೆದರ್ ದೇ ಆರ್ ಮೇನ್ಲಿ ಸೆವೆನ್ ಫೈವ್ ಏಯ್ಟ್ ಆರ್ ಸಿಕ್ಸ್ ಎಷ್ಟು ಖಂಡಗಳಿವೆ ರಾಮಾಯಣ ಯು ನೋ ದಟ್ ಈಸ್ ಒನ್ ಆಫ್ ದ ಎಪಿಕ್ ಆಫ್ ಇಂಡಿಯಾ ಮಹಾಭಾರತದ ಕೂಡ ಇದು ಕೂಡ ಒಂದು ಮಹಾಕಾವ್ಯವಾಗಿದೆ ನಮ್ಮದು ವಿಚ್ ವಾಸ್ ರಾಮಾಯಣ ವಾಸ್ ರಿಟನ್ ಬೈ ವಾಲ್ಮೀಕಿ ವಾಲ್ಮೀಕಿ ಬರೆದದ್ದು ಇಪ್ಪತ್ತು ಸಾವಿರ ಶ್ಲೋಕಗಳಿವೆ ಟ್ವೆಂಟಿ ಫೋರ್ ಥೌಸಂಡ್ ಶ್ಲೋಕಾಸ್ ಆರ್ ದೇರ್ ವಿಚ್ ಹ್ಯಾಸ್ ಬೀನ್ ಡಿವೈಡೆಡ್ ಇನ್ ಟು ಸೆವೆನ್ ಖಂಡಸ್ ಉತ್ತರ ಏಳು ಖಂಡಗಳಾಗಿವೆ ದ ಸೆವೆನ್ ಖಂಡಸ್ ಸೊ ವಿ ಗೆಟ್ ಬಾಲ್ಯಖಂಡ ಅಯೋಧ್ಯೆ ಖಂಡ ಅರಣ್ಯ ಖಂಡ ಕಿಷ್ಕಿಂದ ಖಂಡ ಸುಂದರಖಂಡ ಯುದ್ಧಖಾಂಡ ಉತ್ತರಖಂಡ ಸೊ ವಿ ಗೆಟ್ ದೀಸ್ ಡಿಫ್ರೆಂಟ್ ಖಂಡಸ್ ವಾಟ್ ವಿ ಹ್ಯಾವ್ ಗಾಟ್ ಮೇನ್ಲಿ ರಿಲೇಟೆಡ್ ಟು ದ ರಾಮಾಯಣ ರಾಮಾಯಣಕ್ಕೆ ಸಂಬಂಧಪಟ್ಟದ್ದು ಅಂದರೆ ವೇದ ನಾಗರಿಕತೆಗೆ ಬರುವಂತೆ ಬರುವಂಥ ಸಾಹಿತ್ಯದಲ್ಲಿ ರಾಮಾಯಣದ ಬಗ್ಗೆ ಪ್ರಶ್ನೆ ಕೇಳಬಹುದು ನಿಮಗೆ ದಟ್ ಇಸ್ ಎ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ಫಸ್ಟ್ ಫಾರಿನರ್ ಟು ಇನ್ವೇಡ್ ಇಂಡಿಯಾ ಭಾರತದ ಮೇಲೆ ದಂಡೆತ್ತಿ ಬಂದಂಥ ಮೊದಲನೇ ವಿದೇಶಿಯರು ಯಾರು ಅಲ್ಲೇ ಚಾಯ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಗ್ರೀಕ್ಸ್ ಶಕಸ್ ಪರ್ಷಿಯನ್ಸ್ ಪಾರ್ಥಿಯನ್ಸ್ ಗ್ರೀಕರು ಶಕರು ಪರ್ಷಿಯನರು ಪಾರ್ಥಿಯನ್ನರು ಭಾರತದ ಮೇಲೆ ದಂಡೆತ್ತಂದ ಮೊದಲನೇ ಇಲ್ಲೇ ವಿದೇಶಿಯರು ಯಾರು ಸೊ ದ ಆನ್ಸರ್ ಈಸ್ ಪರ್ಷಿಯನ್ಸ್ ಪರ್ಷಿಯನ್ನರು ಅದಕ್ಕೆ ಉತ್ತರವಾಗಿದೆ ಪರ್ಷಿಯನ್ಸ್ ವೇ ಆರ್ ದ ಫಸ್ಟ್ ಟು ಇನ್ವೇಡ್ ಇಂಡಿಯಾ ಭಾರತದ ಮೇಲೆ ದಂಡೆತ್ತಿ ಬಂದಂಥ ಮೊದಲನೇ ವಿದೇಶಿಯರಂದರೆ ಪರ್ಷಿಯನ್ನರಾಗಿದ್ದಾರೆ ಸೊ ಇಟ್ ವಾಸ್ ಹಿಯರ್ ದ ಪರ್ಷಿಯನ್ ಕಿಂಗ್ಸ್ ಲೈಕ್ ಡೇರಿಯಸ್ ದ ಫಸ್ಟ್ ಆ್ಯಂಡ್ ಸೈರಸ್ ದ ಫ ಅಲ್ಲೇ ಪರ್ಷಿಯನ್ ದೊರೆಗಳಾದಂಥ ಒಂದನೇ ಡೇರಿಯಸ್ ಮತ್ತು ಸೈರಸ್ ಭಾರತದ ಮೇಲೆ ದಂಡೆತ್ತಿ ಬಂದದ್ದು ಮೊದಲನೇ ವಿದೇಶಿಯರು ದೀಸ್ ಆರ್ ದಿ ಅರ್ಲಿ ಹಿಯರ್ ಫಾರೆನರ್ಸ್ ಇವರು ಆದ ನಂತರ ಗ್ರೀಕರ್ ಬರ್ತಾರೆ ಆಫ್ಟರ್ ದಿಸ್ ವಿ ಹ್ಯಾವ್ ದ ಗ್ರೀಕ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಕ್ರಿಪ್ಟ್ ಈಸ್ ರಿಟರ್ನ್ ಫ್ರಾಮ್ ರೈಟ್ ಟು ಲೆಫ್ಟ್ ಬಲದಿಂದ ಎಡಕ್ಕೆ ಕೆಳಕೊಟ್ಟಂಥ ಲಿಪಿಗಳಲ್ಲಿ ಯಾವುದು ಬಲದಿಂದ ಎಡಕ್ಕೆ ಬರೆಯಲಾಗಿದೆ ಇನ್ ದೀಸ್ ಸ್ಕ್ರಿಪ್ಟ್ ವಿಚ್ ಈಸ್ ರಿಟರ್ನ್ ಫ್ರಾಮ್ ರೈಟ್ ಟು ಲೆಫ್ಟ್ ಸೊ ಯು ನೋ ದಟ್ ಯೂಜ್ವಲಿ ವಾಟ್ ವಿ ರೈಟ್ ಈಸ್ ಫ್ರಾಮ್ ಲೆಫ್ಟ್ ಟು ರೈಟ್ ಸೊ ವಿಚ್ ಈಸ್ ಹಿಯರ್ ಅಮಂಗ್ ದಿಸ್

Script developed in India by the influence of the Aramic script. Aramic lippi in the Karoshiti lippi, Uday Sitwan lagite, And that is what we have mainly the script which is written from right to left, Karoshiti script. And the evidence for this are the Ashokan edicts, remember it. Founder of Haryanka dynasty, Haryanka Mantanada Stapakaya Aragitara. So

ಸೊ ಹೂ ವಾಸ್ ದ ಫೌಂಡರ್ ಆಫ್ ದ್ಯಾಟ್ ಡೈನೆಸ್ಟಿ ಆ ಮಂಥನದ ಸ್ಥಾಪಕ ಯಾರು ಅಂತ ಅಜಾತ ಅಜಾತಶತ್ರು ಬಿಂಬಿಸಾರ ಬಿಂದುಸಾರ ಉದಯನ್ ಅಂತ ಕೊಟ್ಟಿದ್ದಾರೆ ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಬಿಂಬಿಸಾರ ಬಿಂಬಿಸಾರ ವಾಸ್ ದಿ ಫೌಂಡರ್ ಆಫ್ ದಿ ಹರಿಯಾಂಕ ಡೈನೆಸ್ಟಿ ಹರಿಯಾಂಕ ಮಂಥನದ ಸ್ಥಾಪಕ ಬಿಂಬಿಸಾರನಾಗಿದ್ದಾನೆ ಮತ್ತು ಅಲ್ಲೇ ಬಿಂಬಿಸಾರ ಇವನ ಗೌತಮ ಬುದ್ಧನ ಸಮಕಾಲೀನ ಮಗದ ಅರಸನಾಗಿದ್ದನು ಹಿ ವಾಸ್ ದ ಕಾಂಟೆಂಪರಿ ಆಫ್

ಹನ್ನೆರಡು ಅಂಗಗಳೇನಿವೆ ಪವಿತ್ರ ಗ್ರಂಥಗಳೇನಿವೆ ಅದರ ಪ್ರಕಾರ ನಾವು ನೋಡಿದರೆ ಹಿಯರ್ ದ ಫೌಂಡರ್ ಆಫ್ ದ ಜೈನಿಸಮ್ ವಾಸ್ ದ ಫಸ್ಟ್ ತೀರ್ಥಂಕರ ಹಿಯರ್ ಮೇನ್ಲಿ ಆದಿನಾಥ ಆದಿನಾಥ ಪ್ರಥಮ ತೀರ್ಥಂಕರಾಗಿದ್ದರು ಆದಿನಾಥರನ್ನು ಋಷಭನಾಥ ಅಂತ ಹೇಳಿ ಕೂಡ ಕರೀತಾರೆ ಆದಿನಾಥ ವಾಸ್ ಆಲ್ಸೋ ಕಾಲ್ಡ್ ಆಸ್ ಋಷುಭನಾಥ ಅದಕ್ಕೆ ಹೀ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಫೌಂಡರ್ ಆಫ್ ದ ಹಿಯರ್ ಜೈನಿಸಮ್ ಜೈನ ಧರ್ಮದ ಸ್ಥಾಪಕರಂದರೆ ಆತರಾಗಿದ್ದಾರೆ ಬಟ್

ಇಡೀ ಜೈನ ಸಿದ್ಧಾಂತ ಬೆಳೆದದ್ದೇ ಇವರ ತತ್ವಗಳು ಇವರ ವಿಚಾರಗಳ ಮೇಲೆ ದ ಪ್ರಿನ್ಸಿಪಲ್ಸ್ ಆಫ್ ದೀಸ್ ಟು ಹಿಯರ್ ತೀರ್ಥಂಕರ್ ಅಸ್ ಲೆಡ್ ಟು ದಿ ಗ್ರೋತ್ ಆಫ್ ದಿ ಜೈನ ಫಿಲಾಸಫಿ ಸೊ ದಟ್ ಈಸ್ ಹಿಯರ್ ಮೇನ್ಲಿ ಆದಿನಾಥ ಹಿಯರ್ ಈಸ್ ದಿ ಫೌಂಡರ್ ದರ್ ಇನ್ ಬುದ್ದಿಸಮ್ ದ ಸಿಂಬಲ್ ಆಫ್ ಸಾಲ್ವೇಷನ್ ಈಸ್ ಸೊ ದ ವರ್ಡ್ ಸಾಲ್ವೇಷನ್ ಇನ್ ಬುದ್ಧಿಸಮ್ ಈಸ್ ಕಾಲ್ಡ್ ಎಸ್ ಅ ಮಹಾಪರಿನಿರ್ವಾಣ ಬೌದ್ಧ ಧರ್ಮದಲ್ಲಿ ಬುದ್ಧನ ಜೀವನದಲ್ಲಿ ಐದು ಮುಖ್ಯ ಘಟನೆಗಳು ನಡೆದದ್ದು ಅದರಲ್ಲಿ ಮಹಾಪರಿನಿರ್ವಾಣ ಕೊನೆಯದಾಗಿದೆ ದ ಸಾಲ್ವೇಷನ್ ಹಾಗಾದರೆ ಅದಕ್ಕೆ ಚಿನ್ನ ಏನಿದೆ ವಾಟ್ ಈಸ್ ದ ಸಿಂಬಾಲ್ ಫಾರ್ ಮಹಾಪರಿನಿರ್ವಾಣ ಆರ್ ಸಾಲ್ವೇಷನ್ ಹಿಯರ್ ಇನ್ ಬುದ್ಧಿಸಮ್ ಸೊ ದ ಚಾಯ್ಸ್ ದಟ್ ಹಿಂಗ್ ಗಿವನ್ ಈಸ್ ಹಾರ್ಸ್ ಸ್ತೂಪ ದಟ್ ಈಸ್ ದ ಸ್ತೂಪ ಈಸ್ ದರ್ ವೀಲ್ ಬೋಧಿ ಟ್ರೀ ದೀಸ್ ಆರ್ ಮೇನ್ಲಿ ದ ಚಾಯ್ಸ್ ಗಿವನ್ ಅಶ್ವ ಸ್ತೂಪ ಬೋಧಿ ವೃಕ್ಷ ಮತ್ತು ಚಕ್ರ ಸೊ ಆಲ್ ಇನ್ ಒನ್ ವೇ ಆರ್ ದ ಅದರ್ ದೇ ಆರ್ ದ ಸಿಂಬಾಲ್ಸ್ ಇನ್ ಬುದ್ಧಿಸಮ್ ಕನೆಕ್ಟೆಡ್ ಟು ಒನ್ ಆರ್ ದಿ ಅದರ್ ಇವೆಂಟ್ ಆಫ್ ಬುದ್ಧ ಬಟ್ ನಾವು ದ ಕ್ವಶನ್ ಈಸ್ ಇನ್ ಬುದ್ಧಿಸಮ್ ದ ಸಿಂಬಾಲ್ ಆಫ್ ಅ ಸಾಲ್ವೇಷನ್ ಮಹಾಪರಿನಿರ್ವಾಣದ ಚಿನ್ನವೇ ಅದಕ್ಕೆ ಸ್ತೂಪ ಸ್ತೂಪ ಈಸ್ ಕನ್ಸಿಡರ್ಡ್ ಟು ಬಿ ಹಿಯರ್ ದಿ ಸಿಂಬಾಲ್ ಫಾರ್ ದಿಸ್ ಪರ್ಟಿಕ್ಯುಲರ್ಲಿ ದ ಹಿಯರ್ ಮಹಾಪರಿನಿರ್ವಾಣ ಸ್ತೂಪ ಇಟ್ ಈಸ್ ದ ಮೋಸ್ಟ್ ಸೆಕ್ರೆಡ್ ಪ್ಲೇಸ್ ಫಾರ್ ದಿ ಬುದ್ಧಿಸ್ಟ್ ಬೌದ್ಧ ಧರ್ಮದ ಜನರಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಸ್ತೂಪ ಇಟ್ ಈಸ್ ಎ ಬಿಲೀಫ್ ದ್ಯಾಟ್ ಇಟ್ ಕಂಟೈನ್ಸ್ ದ ರಿಮೇನ್ಸ್ ಆಫ್ ಬುದ್ಧ ಬುದ್ಧನ ಅವಶೇಷಗಳ ಅದರಲ್ಲಿದೆ ಅಂಥೇಳಿ ಒಂದು ನಂಬಿಕೆ ಅವರಿಗೆ ಅದಕ್ಕೆ ಅದು ಅತ್ಯಂತ ಪವಿತ್ರವಾದ ಸ್ಥಳ ಇಟ್ ಈಸ್ ದ ಮೋಸ್ಟ್ ಸೆಕ್ರೆಡ್ ಪ್ಲೇಸ್ ಫಾರ್ ದಿ ಬುದ್ಧಿಸ್ಟ್ ಆ್ಯಂಡ್ ಇನ್ ಇಂಡಿಯಾ ದ ಮೋಸ್ಟ್ ಫೇಮಸ್ ಸ್ತೂಪ ವಿ ಹ್ಯಾವ್ ಗಾಟ್ ಇನ್ ಮಧ್ಯ ಪ್ರದೇಶ್ ದಟ್ ಈಸ್ ಸಾಂಚಿ ಸ್ತೂಪ ಬಿಲಾಂಗಿಂಗ್ ಟು ದ ಮೌರ್ಯನ್ ಅಶೋಕ ಪಿರಿಟ್ ಅಶೋಕನ ಕಾಲದ ಸಾಂಚಿ ಸ್ತೂಪ ಏನಿದೆ ಇದು ಅಲೆ ಭಾರತದ ಅತ್ಯಂತ ಪ್ರಸಿದ್ಧ ಸ್ತೂಪವಾಗಿದೆ ಅದು ಸೊ ಸ್ತೂಪ ಈಸ್ ಎ ಸಿಂಬಾಲ್ ಫಾರ್ ದಿ ಮಹಾಪರಿನಿರ್ವಾಣ ಇನ್ನಿತರ ಘಟನೆಗಳಿಗೆ ಯಾವ ರೀತಿಯಾಗಿ ಚಿನ್ನಗಳಿವೆ ಅದನ್ನು ನಾವು ನೋಡಿದರೆ ಅಲ್ಲಿ ನಾನು ಕೊಟ್ಟದ್ದು ಅಶ್ವ ಅಂತ ಹೇಳಿದೆ ಸೊ ಅಶ್ವ ಈಸ್ ಮೇನ್ಲಿ ದ ಹಾರ್ಸ್ ಈಸ್ ಫಾರ್ ದ ಗ್ರೇಟ್ ರಿನೌ ಹಿಯರ್ ರಿನೌನ್ಸಿಯೇಷನ್ ಅವನ ರಾಜಭೋಗ ತ್ಯಾಗ ಮಾಡಿದ್ದು ಮಹಾಪರಿನಿರ ಈ ಒಂದು ಮಹಾಪರಿತ್ಯಾಗವಾಗಿತ್ತು ಬೋಧಿ ವೃಕ್ಷ ಕೊಟ್ಟಿದೆ ದ್ಯಾಟ್ ವಾಸ್ ದ ಪ್ಲೇಸ್ ಆಫ್ ಇಸ್ ಎನ್ಲೈಟ್ಮೆಂಟ್ ಅವನ ಜ್ಞಾನೋದಯ ಬೋಧಿ ವೃಕ್ಷ ಅರಳಿ ವೃಕ್ಷ ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ವೀಲ್ ಈಸ್ ಇಸ್ ಫಸ್ಟ್ ಸರ್ಮನ್ ಚಕ್ರ ಏನಿದೆ ಅವನ ಪ್ರಥಮ ಪ್ರವಚನ ಸಾರಾನಾಥದಲ್ಲಿ ನೀಡಿದ್ದು ಧರ್ಮಚಕ್ರ ಪ್ರವರ್ತನ ಆ್ಯಂಡ್ ದ ಫಿಫ್ತ್ ಒನ್ ಈಸ್ ಹಿಸ್ ಬರ್ತ್ ಸಿಂಬಾಲ್ ಈಸ್ ಲೋಟಸ್ ಆ್ಯಂಡ್ ಬುಲ್ ಪದ್ಮ ಮತ್ತು ಅಲ್ಲಿ ನಾವು ನೋಡ್ತೀವಿ ಅವನ ಚಿನ್ನ ಇರೋ ಕಮಲ ಪದ್ಮ ಅಥವಾ ಕಮಲ ಅದಕ್ಕೆ ಇನ್ನೊಂದು ಎತ್ತು ಸೊ ದ ಬುಲ್ ಲೋಟಸ್ ಈಸ್ ದ ಸಿಂಬಾಲ್ ಆಫ್ ಹಿಸ್ ಬರ್ತ್ ಸೊ ಲೈಕ್ ದಿಸ್ ದೇರ್ ಆರ್ ಫೈವ್ ಇವೆಂಟ್ಸ್ ಆ್ಯಂಡ್ ದೇ ಆರ್ ಆಲ್ ರಿಲೇಟೆಡ್ ಹಿಯರ್ ಟು ಬುದ್ಧಸ್ ಲೈಫ್ ಬುದ್ಧನ ಜೀವನದ ಐದು ಘಟನೆಗಳಿಗೆ ಐದು ಚಿನ್ನಗಳ ನಾವು ನೋಡ್ತೀವಿ ಸ್ತೂಪ ಮಹಾಪರಿನಿರ್ವಾಣದ್ದಾಗಿದೆ ವಿಚ್ ಅಶೋಕ ಎಡಿಕ್ಟ್ ಹ್ಯಾಸ್ ಲೆಡ್ ಟು ಐಡೆಂಟಿಫೈ ದ ಬರ್ತ್ ಪ್ಲೇಸ್ ಆಫ್ ಬುದ್ಧ ಲುಂಬಿನಿ ಯಾವ ಅಶೋಕನ ಶಾಸನದಿಂದಾಗಿ ಇಲ್ಲೇ ಬುದ್ಧ ಹುಟ್ಟಿದಂಥ ಸ್ಥಳ ಲುಂಬಿನಿಯನ್ನು ಗುರುತಿಸಲಾಗಿದೆ ಇಲ್ಲಿ ಕೊಟ್ಟದ್ದು ಮಸ್ಕಿ ಅಲಹಾಬಾದ್ ರುಮಿಂದೆ ಮತ್ತು ಕಂದಾರ್ ಇವೆಲ್ಲ ಅಶೋಕನ ಈ ಒಂದು ಶಾಸನ ಸಿಕ್ಕಂಥ ಈ ಒಂದು ಸ್ಥಳಗಳಾಗಿವೆ ದೀಸ್ ಆರ್ ಆಲ್ ದ ಪ್ಲೇಸಸ್ ವೇರ್ ಅಶೋಕನ ಎಡಿಕ್ಟ್ಸ್ ಹ್ಯಾ ಬಿನ್ ಫೌಂಡ್ ಇದರಲ್ಲಿ ರುಮಿಂದೆ ಏನಿದೆ ನೇಪಾಳದಲ್ಲಿ ಸಿಕ್ಕದ್ದು ದ ರುಮಿಂದೆ ಪಿಲ್ಲರ್ ಎಡಿಕ್ಟ್ ದಿಸ್ ಹ್ಯಾಸ್ ಲೆಡ್ ಟು ಐಡೆಂಟಿಫೈ ಆಫ್ ಲುಂಬಿನಿ ಲುಂಬಿನಿ ಸ್ಥಳ ಯಾವುದು ಅನ್ನೋದು ಗುರುತಿಸಲಿಕ್ಕೆ ಈ ಶಾಸನ ನಮಗೆ ಸಹಾಯಕವಾಗಿದೆ ರುಮಿಂದಿ ಶಾಸನ ದ ರುಮಿಂದಿ ಇನ್ಸ್ಕ್ರಿಪ್ಷನ್ ಅಥವಾ ಕೆಲವು ವಿದ್ವಾಂಸರದನ್ನು ಲುಂಬಿನಿ ಶಾಸನ ಅಂತ ಹೇಳಿ ಕೂಡ ಕರೀತಾರೆ ವೇರ್ ಆರ್ ಎ ಬ್ರಮಿಸ್ಕ್ರಿಪ್ಟ್ ಆ್ಯಂಡ್ ಅ ಪ್ರಾಕೃತ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ರುಮಿಂದೆ ಇಸ್ ದ ಆನ್ಸರ್ ಸೊ ದಿಸ್ ಇಸ್ ಅ ಸ್ಟೇಟ್ಮೆಂಟ್ ಎ ಪರ್ಸನ್ ಹೂ ಬ್ರಿಂಗ್ಸ್ ಎ ಹೆಡ್ ಆಫ್ ಎ ಬುದ್ಧಿಸ್ಟ್ ಮಾಂಕ್ ವಿಲ್ ಬಿ ರಿವಾರ್ಡೆಡ್ ದ ಸ್ಟೇಟ್ಮೆಂಟ್ ರೆಫರ್ಸ್ ಟು ವಿಚ್ ಕಿಂಗ್ ಯಾವ ಅರಸನಿಗೆ ಈ ಹೇಳಿಕೆ ಸಂಬಂಧಪಟ್ಟಿದ್ದಿದೆ ಹೇಳಿಕೆ ಏನಿದೆ ಅಂದರೆ ಆ ರಾಜ ಒಂದು ಘೋಷಣೆ ಮಾಡ್ತಾನೆ ಯಾವುದೇ ಒಬ್ಬ ವ್ಯಕ್ತಿ ಬುದ್ಧ ಅಥವಾ ಬೌದ್ಧ ಭಿಕ್ಷುಕನ ಶಿರವನ್ನು ತರ್ತಾನೆ ಅವನಿಗೆ ಕಾಣಿಕೆಯನ್ನು ನೀಡಲಾಗುವುದು ಎ ಹೆಡ್ ಆಫ್ ಎ ಬುದ್ಧಿಸ್ಟ್ ಮಾಂಕ್ ವಿಲ್ ಬಿ ರಿವಾರ್ಡೆಡ್ ಅಂದರೆ ಯಾರೇ ಒಬ್ಬ ವ್ಯಕ್ತಿ ಬೌದ್ಧ ಭಿಕ್ಷುಕನನ್ನು ಕೊಂದು ಅವನ ತಲೆಯನ್ನು ತರ್ತಾನೆ ಅವನಿಗೆ ನಾನು ಇಲ್ಲೇ ಬಹುಮಾನವನ್ನು ಕೊಡ್ತೀನಿ ಅಂಥೇಳಿ ಘೋಷಣೆ ಮಾಡಿದಂಥ ರಾಜ ಯಾರು

ಪುಷ್ಯಮಿತ್ರ ಶೃಂಗ ಪುಷ್ಯಮಿತ್ರ ಶೃಂಗ ಇದಕ್ಕೆ ಉತ್ತರವಾಗಿದೆ ದಿಸ್ ಹ್ಯಾಸ್ ಬಿನ್ ರೆಫರ್ಡ್ ಬೈ ಎ ಟಿಬೇಟಿಯನ್ ಟ್ರಾವೆಲರ್ ಬೈ ನೇಮ್ ತಾರಾನಾಥ್ ತಾರಾನಾಥ್ ಅಂಥೇಳಿ ಟಿಬೇಟದ ಬೌದ್ಧ ಸನ್ಯಾಸಿ ಏನು ಪ್ರವಾಸಿಗನಾಗಿ ಬಂದಿದ್ದ ಅವನು ಈ ಹೇಳಿಕೆ ಕೊಡ್ತಾನೆ ಅದಕ್ಕೆ ಅವನು ಇಲ್ಲೇ ಪುಷ್ಯಮಿತ್ರ ಶೃಂಗ ಏನಿದ್ದಾನೆ ಅವನು ಬೌದ್ಧ ಧರ್ಮದ ಶತ್ರು ಆಗಿದ್ದಾನಂತ ಅಂತ ಹೇಳಲು ಈ ಹೇಳಿಕೆ ಕೊಡ್ತಾನೆ To show that Pushyamitra was an enemy to Buddhism, here he makes this statement. So, this is related to Pushyamitra Shunga, who belonged to the Shunga dynasty. But, however, other scholars have not accepted this statement. It is only Taranath who refers it. Fourth Buddhist Council Vice President was <coughs> Samanevage Parikshale. ನಾವು ಅಧ್ಯಕ್ಷರು ಯಾರು ಅಂತ ಕೇಳ್ತೀವಿ ವಿ ಆಸ್ಕ್ ಅಬೌಟ್ ದ ಪ್ರೆಸಿಡೆಂಟ್ಸ್ ನಾವು ಐ ಹ್ಯಾವ್ ಜಸ್ಟ್ ಚೇಂಜ್ ಇಟ್ ಆ್ಯಂಡ್ ಗಿವನ್ ಎ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಬುದ್ದಿಸ್ಟ್ ಕೌನ್ಸಿಲ್ ಫೋರ್ತ್ ಬುದ್ದಿಸ್ಟ್ ಕೌನ್ಸಿಲ್ ವಿಚ್ ಹ್ಯಾಡ್ ಎ ವೈಸ್ ಪ್ರೆಸಿಡೆಂಟ್ ನಾಲ್ಕನೇ ಬೌದ್ಧ ಸಮ್ಮೇಳನ ಏನಿದೆ ಇದು ಇಲ್ಲೇ ಉಪಾಧ್ಯಕ್ಷ ಸ್ಥಾನವನ್ನು ನಾವು ನೋಡ್ತೀವಿ ಇದು ಒಂದೇ ಸಮ್ಮೇಳನ ಇಲ್ಲೇ ಇದು ನಡೆದದ್ದು ಕಾಶ್ಮೀರದಲ್ಲಿ ವಿಚ್ ಹ್ಯಾಡ್ ಟೇಕನ್ ಪ್ಲೇಸ್ ಇನ್ ಕಾಶ್ಮೀರ್ ಕುಂಡಲವನ ಅಂತ ಹೇಳಿ ಬರ್ತದೆ ಕಾಶ್ಮೀರದಲ್ಲಿ ನಡೆದದ್ದು ಕುಶನ ದೊರೆಯಾದಂಥ ಕನಿಷ್ಕನ ಕಾಲದಲ್ಲಿ ಒಂದನೇ ಶತಮಾನ ಕ್ರಿಸ್ತ ಶಕ ಇದು ನಡೆದಂಥ ಸಮ್ಮೇಳನ ನಾಲ್ಕನೇ ಬೌದ್ಧ ಸಮ್ಮೇಳನ ದ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಇದರಲ್ಲಿ ಅಲ್ಲೇ ಇವನ್ನ ನೀವು ನೋಡಿದರೆ ಇವರೆಲ್ಲರೂ ಉಳಿದ ಮೂರು ಜನರು ಅವರು ಅಧ್ಯಕ್ಷರಾಗಿದ್ದರು ಇದರಲ್ಲಿ ಒಬ್ಬ ಉಪಾಧ್ಯಕ್ಷ ಯಾರಾಗಿದ್ದಾರೆ ನೋಡೋಣ ವಸುಮಿತ್ರ ಇದೆ ಕಾಲಶೋಕ ಇದೆ ಅಶ್ವಘೋಷ ಇದೆ ಮಹಾಕಶ್ಯಪ ಇದೆ ಸೊ ಇಫ್ ಯು ಲುಕ್ ಆ್ಯಟ್ ದಿಸ್ ಯರ್ ಅಶ್ವಘೋಷ ವಾಸ್ ದ ವೈಸ್ ಪ್ರೆಸಿಡೆಂಟ್ ಅಶ್ವಘೋಷ ಉಪಾಧ್ಯಕ್ಷನಾಗಿದ್ದನು ಆಗ ವಸುಮಿತ್ರ ಈ ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷನಾಗಿದ್ದನು ಹಿ ವಾಸ್ ದಿ ಪ್ರೆಸಿಡೆಂಟ್ ವಸುಮಿತ್ರ ಅಶ್ವಘೋಷ ವಾಸ್ ದಿ ವೈಸ್ ಪ್ರೆಸಿಡೆಂಟ್ ಸೊ ದ ಆನ್ಸರ್ ಈಸ್ ಹಿಯರ್ ದಿ ಅಶ್ವಘೋಷ ಅಶ್ವಘೋಷ ಅದು ಅಲ್ಲಿ ಉತ್ತರವಾಗಿದೆ ದ ಅಚೀವ್ಮೆಂಟ್ಸ್ ಆಫ್ ಕಿಂಗ್ ಖಾರವೇಳ ಆರ್ ನೋನ್ ಫ್ರಾಮ್ ಕಲಿಂಗದಲ್ಲಿ ಆಳಿದಂಥ ಅರಸ ಖಾರವೇಳ ಇವನ ಸಾಧನೆಗಳನ್ನು ನಾವು ಯಾವ ಶಾಸನದಿಂದ ತಿಳಿದುಕೊಳ್ಳಬಹುದು ವಿಚ್ ಇನ್ಸ್ಕ್ರಿಪ್ಷನ್ ನರೇಟ್ಸ್ ದಿ ಅಚೀವ್ಮೆಂಟ್ಸ್ ಆಫ್ ಕಿಂಗ್ ಖಾರವೇಳ ಖಾರವೇಳ ಬಿಲಾಂಗ್ಡ್ ಟು ದ ಚೇದಿ ಡೈನೆಸ್ಟಿ ಆಫ್ ಕಲಿಂಗ ಕಲಿಂಗದ ಛೇದಿ ಮಂತನದ ಸೇರಿದವನು ಇಲ್ಲಿ ಕೆಲವು ಶಾಸನಗಳನ್ನು ಕೊಟ್ಟಿದ್ದಾರೆ ಕಲಿಂಗ ಎಡಿಕ್ಟ್ ಅಶೋಕನ ಕಲಿಂಗ ಶಾಸನ ಮಥುರಾ ಇನ್ಸ್ಕ್ರಿಪ್ಷನ್ ಮಥುರಾ ಶಾಸನ ಹಾತಿಗುಪ್ಪ ಇನ್ಸ್ಕ್ರಿಪ್ಷನ್ ಅಯೋಧ್ಯ ಇನ್ಸ್ಕ್ರಿಪ್ಷನ್ ಇವೆಲ್ಲ ಬರುವಂಥ ಶಾಸನಗಳು ಕಲಿಂಗ ಶಾಸನ ಅಶೋಕ ಮಥುರಾ ಶಾಸನ ಹತಿಗುಪ್ಪ ಶಾಸನ ಮತ್ತು ಅಯೋಧ್ಯ ಶಾಸನ ಸೊ ವಿಚ್ ಇನ್ಸ್ಕ್ರಿಪ್ಷನ್ ನರೇಟ್ಸ್ ಅಬೌಟ್ ದ ಅಚೀವ್ಮೆಂಟ್ಸ್ ಆಫ್ ಖಾರವೇಳ ಖಾರವೇಳನ ಸಾಧನೆಯಾರ ಶಾಸನದಲ್ಲಿ ಹೇಳಲಾಗಿದೆ ಆ್ಯಂಡ್ ದ ಆನ್ಸರ್ ಈಸ್ ಹಾತಿ ಗುಂಪ ಇನ್ಸ್ಕ್ರಿಪ್ಷನ್ ಹಾತಿ ಗುಂಪಾ ಶಾಸನ ವಿಚ್ ಈಸ್ ಇನ್ ದಿ ಯರ್ ದ ಉದಯಗಿರಿ ಹಿಲ್ಸ್ ನಿಯರ್ ಮೇಲಿ ದಿ ಕ್ಯಾಪಿಟಲ್ ಭುವನೇಶ್ವರ್ ಭುವನೇಶ್ವರದ ಸಮೀಪದಲ್ಲಿ ಬರುವಂಥ ಉದಯಗಿರಿ ಬೆಟ್ಟ ಅಲ್ಲಿ ಇರುವಂಥ ಗುಹೆ ಇದೆ ಹಾತಿ ಗುಂಪ ಅಂಥೇಳಿ ಅಲ್ಲಿ ಈ ಶಾಸನ ನಾವು ನೋಡ್ತೀವಿ ಹಾತಿ ಗುಂಪಾ ಶಾಸನ ನರೇಟ್ಸ್ ಅಬೌಟ್ ದ ಖಾರವೇಸ್ ಅಚೀವ್ಮೆಂಟ್ಸ್ ದಿಸ್ ಇಸ್ ದ ಓನ್ಲಿ ಇನ್ಸ್ಕ್ರಿಪ್ಷನ್ ವಿಚ್ ನರೇಟ್ಸ್ ಅಬೌಟ್ ದ ಛೇದಿ ಡೈನಸ್ಟಿ ಛೇದಿ ಮಂಥನದ ಬಗ್ಗೆ ನಮಗೆ ತಿಳಿಸುವಂಥ ಒಂದೇ ಒಂದು ಶಾಸನ ಇದೆ ಅದು ಹಾತಿ ಗುಂಪಾ ಶಾಸನ ಸೊ ದೀಸ್ ಆರ್ ಥಿಂಗ್ಸ್ ಟು ಬಿ ರಿಮೆಂಬರ್ಡ್

ಯಾರ್ ಭಾಸ ದಿಸ್ ರಿತು ಸಂಹಾರ ವಾಸ್ ರಿಟನ್ ಬೈ ಕಾಳಿದಾಸ ಕಾಳಿದಾಸನ ಬರೆದದ್ದು ರಿತು ಸಂಹಾರ ಉಳಿದದ್ದೆಲ್ಲ ಭಾಸನ ಬರೆದಿದ್ದರು ಭಾಸ ವಾಸ್ ಎ ಗ್ರೇಟ್ ಡ್ರಾಮೆಟಿಸ್ಟ್ ಆಫ್ ದ ಗುಪ್ತಾ ಕೋರ್ಟ್ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಭಾಸ ಇವನೊಬ್ಬ ಪ್ರಸಿದ್ಧ ನಾಟಕ ನಾಟಕಗಾರನಾಗಿದ್ದನು ಸುಮಾರು ಹದಿಮೂರು ನಾಟಕಗಳನ್ನು ಬರೆದಿದ್ದಾರೆ ಹಿ ಆಸ್ ಅ ಭಾಸ ಹ್ಯಾಸ್ ರಿಟನ್ ನಿಯರ್ಲಿ ಥರ್ಟೀನ್ ಡ್ರಾಮಾಸ್ ಒನ್ ಆಫ್ ಇಸ್ ಫೇಮಸ್ ಡ್ರಾಮಾ ಭಾಸನ ಅತ್ಯಂತ ಪ್ರಸಿದ್ಧ ನಾಟಕ ಅಂದರೆ ಸ್ವಪ್ನ ವಾಸವದತ್ತ ಆಗಿದೆ ಸ್ವಪ್ನ ವಾಸವದತ್ತ ಈಸ್ ಎ ಗ್ರೇಟ್ ಎರಡ್ ಡ್ರಾಮಾ ಆಫ್ ಭಾಸ ಹೀ ಈಸ್ ಎ ಗ್ರೇಟೆಸ್ಟ್ ಡ್ರಾಮೆಟಿಸ್ಟ್ ಒಬ್ಬ ಪ್ರಸಿದ್ಧ ನಾಟಕಕಾರನಾಗಿದ್ದನು ಇಲ್ಲೇ ಭಾಸನ ಈ ಒಂದು ರಿತು ಇದು ಬರೆದದ್ದು ಕಾಳಿದಾಸ ಹೂ ವಾಸ್ ಅನದರ್ ಗ್ರೇಟ್ ಸ್ಕಾಲರ್ ಕಾಳಿದಾಸನು ಕೂಡ ಒಬ್ಬ ವಿದ್ವಾಂಸನಾಗಿದ್ದನು ಸೊ ಆನ್ಸರ್ ಈಸ್ ರಿತುಸಮ್ಮಾರ್ ಅದೇರ್

ಇದುವರೆಗೂ ತುಕ್ಕು ಹಿಡಿಯಲಾದಂಥ ಒಂದು ಇಲ್ಲಿ ಕಬ್ಬಿಣದ ಸ್ತಂಭ ಸುಮಾರು ಮೂರು ಅಡಿ ಎತ್ತರವಾಗಿದೆ ಕುತುಬ್ ಮಿನಾರ್ ಆವರಣದಲ್ಲೇ ಆ ಸ್ತಂಭವನ್ನು ನೋಡ್ತೀವಿ ಇಟ್ ಈಸ್ ಇನ್ ದ ಕಾಂಪ್ಲೆಕ್ಸ್ ಆಫ್ ಕುತುಬ್ ಮಿನಾರ್ ಇನ್ ದೆಹಲಿ ಅನ್ರಸ್ಟೆಡ್ ಹಿಯರ್ ನಿಯರ್ಲಿ ವಿ ಫೈಂಡ್ ಸಿಕ್ಸ್ಟೀನ್ ಹಂಡ್ರೆಡ್ ಇಯರ್ಸ್ ಹ್ಯಾವ್ ಪಾಸ್ಟ್ ಬಟ್ ಸ್ಟಿಲ್ ಇಟ್ ಈಸ್ ಹ್ಯಾವಿಂಗ್ ಎ ಮಿರರ್ ಪಾಲಿಷ್ ಇದು ಇನ್ನೂವರೆಗೂ ನಾವು ನೋಡಿದರೆ ಆ ಕಬ್ಬಿಣದ ಸ್ತಂಭ ಒಂದು ಕನ್ನಡ ಹೊಳಪದ ಇದೆ ಅದಕ್ಕೆ ನೂರು ವರ್ಷ ಈ ಒಂದು ಕಬ್ಬಿಣ ಸ್ತಂಭ ಸೊ ದಿಸ್ ಇಸ್ ದ ಯುನಿಕ್ನೆಸ್ ದ ಅಡ್ವಾನ್ಸ್ಮೆಂಟ್ ಆಫ್ ದ ಗುಪ್ತಾಸ್ ಇನ್ ದ ಫೀಲ್ಡ್ ಆಫ್ ಮೆಟಲಾರ್ಜಿ ಲೋಹಶಾಸ್ತ್ರದಲ್ಲಿ ಅವರ ಒಂದು ಸಾಧನೆಯನ್ನು ಹೇಳಬೋದು ದ ಕಿಂಗ್ ಹೂ ಡಿಸ್ಟ್ರಾಯ್ಡ್ ದ ಬೂದಿ ಟ್ರೀ ವೇರ್ ಬುದ್ಧ ಗಾಟ್ ದ ಎನ್ಲೈಟ್ಮೆಂಟ್ ವಾಸ್ ಬುದ್ಧನ ಜ್ಞಾನೋದಯ ಪಡೆದುಕೊಂಡಂಥ ಬೋಧಿ ವೃಕ್ಷ ಏನಿತ್ತು ಗಯಾದಲ್ಲಿ ಬೌದ್ಧ ಗಯಾದಲ್ಲಿ ಆ ವೃಕ್ಷವನ್ನು ನಾಶ ಮಾಡಿದಂಥ ಅರಸ ಯಾರು ಹೂ ವಾಸ್ ದ ಕಿಂಗ್ ಹೂ ಡಿಸ್ಟ್ರಾಯ್ಡ್ ದ್ಯಾಟ್ ಅದಕ್ಕೆ ಉತ್ತರಗಳು ಕೊಟ್ಟಿದ್ದಾರಲ್ಲಿ ಧರ್ಮಪಾಲ ಹರ್ಷವರ್ಧನ ಖಾರವೇಳ ಶಶಾಂಕ ಸೊ ದೀಸ್ ಆರ್ ದ ನೇಮ್ಸ್ ಗಿವನ್ ಆ್ಯಂಡ್ ದ ಆನ್ಸರ್ ಈಸ್ ಶಶಾಂಕ ಹೂ ವಾಸ್ ರೂಲಿಂಗ್ ಯಾರ್ ದ ಬೆಂಗಾಲ್ ರೀಜನ್ ಬೆಂಗಾಲ್ ಬಿಹಾರ್ ಪ್ರದೇಶವನ್ನು ಆಳ್ತಾ ಇದ್ದ ಅವನು ಈ ಬೋಧಿ ವೃಕ್ಷವನ್ನು ಇಲ್ಲೇ ನಾಶ ಮಾಡಿದ್ದು ಹೀ ಡಿಸ್ಟ್ರಾಯ್ಡ್ ಸೆವೆಂತ್ ಸೆಂಚುರಿ ಏಳನೇ ಶತಮಾನ ಕ್ರಿಸ್ತ ಶಕದಲ್ಲಿ ಆ ಬೋಧಿ ವೃಕ್ಷವನ್ನು ನಾಶ ಮಾಡಿದ್ದು

ದೇವಾಲಯಗಳಿಗೆ ಮಂಟಪ ಅಂತ ಹೇಳ್ತಾರೆ ಮೊನೊಲಿಥಿಕ್ ಟೆಂಪಲ್ ಏನಿದೆ ಅದೇ ಏಕಶಿಲಾ ದೇವಾಲಯಗಳನ್ನು ನಾವು ನೋಡಿದರೆ ಅದಕ್ಕೆ ರಥ ಅಂತ ಹೇಳ್ತಾರೆ ಸೊ ದಿಸ್ ಆರ್ ಮಂಟಪ ಆ್ಯಂಡ್ ರಥ ಆರ್ ಯೂಸ್ಡ್ ಇನ್ ಪಲ್ಲವ ಆರ್ಕಿಟೆಕ್ಚರ್ ಸೊ ದ ಆನ್ಸರ್ ಹಿಯರ್ ಮಂಟಪ ವರ್ಡ್ ಈಸ್ ಫಾರ್ ಕೇವ್ ಟೆಂಪಲ್ ದ ಕಿಂಗ್ ಹೂ ಟ್ರಾನ್ಸ್ಫರ್ಡ್ ದ ಕ್ಯಾಪಿಟಲ್ ಫ್ರಮ್ ಪಾಟಲಿಪುತ್ರ ಟು ಉಜ್ಜೈನ್ ಪಾಟಲಿಪುತ್ರದಿಂದ ಉಜ್ಜೈನಕ್ಕೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ ಅರಸ ಯಾರು ಅಶೋಕ ಸಮುದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಎರಡನೇ ಚಂದ್ರಗುಪ್ತ ಇಲ್ಲಿ ಅರಸರ ಹೆಸರುಗಳನ್ನು ನಾವು ನೋಡಿದರೆ ಯಾವ ಅರಸ ಇದನ್ನು ವರ್ಗಾವಣೆ ಮಾಡಿತ್ತು ಸೊ ವಿ ಫೈಂಡ್ ಅಶೋಕ ಸಮುದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಆಲ್ ದ ಅಬೌ ಥ್ರೀ ರೂಲ್ಡ್ ಫ್ರಮ್ ಪಾಟ್ಲಿಪುತ್ರ ಅವರೆಲ್ಲರೂ ಪಾಟಲಿಪುತ್ರ ಆಳಿದರು ಆದರೆ ಚಂದ್ರಗುಪ್ತ ದಿ ಸೆಕೆಂಡ್ ಹೂ ಈಸ್ ಆಲ್ಸೋ ಕಾಲ್ಡ್ ಚಂದ್ರಗುಪ್ತ ವಿಕ್ರಮಾದಿತ್ಯ ಇವನು ಇಲ್ಲೇ ರಾಜಧಾನಿಯನ್ನು ಉಜ್ಜೈನಕ್ಕೆ ವರ್ಗಾವಣೆ ಮಾಡಿದನು ಮಧ್ಯಪ್ರದೇಶದಲ್ಲಿ ಬರ್ತದೆ ಉಜ್ಜೈನ್

ಅರ್ಲಿಯೆಸ್ಟ್ ಇನ್ಸ್ಕ್ರಿಪ್ಷನ್ ದ್ಯಾಟ್ ಹ್ಯಾಸ್ ಬಿನ್ ಡಿಸ್ಕವರ್ಡ್ ಅದರಲ್ಲಿ ತಾಳಗುಂದ ಐವಳ್ಳಿ ಜೂನಾಗಢ್ ಅಲಹಾಬಾದ್ ಕೊಟ್ಟಿದ್ದಾರೆ ಸೊ ವಿ ಹ್ಯಾವ್ ಮೇನ್ಲಿ ಜೂನಾಗಢ್ ಗುಜರಾತದಲ್ಲಿ ಏನು ಬರ್ತದೆ ಜೂನಾಗಢ ಶಾಸನ ದಿಸ್ ಇಸ್ ದಿ ಅರ್ಲಿಯೆಸ್ಟ್ ಸಂಸ್ಕೃತ ಇನ್ಸ್ಕ್ರಿಪ್ಷನ್ ಎರಡನೇ ಶತಮಾನ ಕ್ರಿಸ್ತ ಶಕ ವಿಚ್ ಬಿಲಾಂಗ್ಸ್ ಟು ದ ಶಕ ಕಿಂಗ್ ರುದ್ರ ಧಮನ್ ಶಕ ಅರಸನಾದ ರುದ್ರಧಮನಿಗೆ ಸಂಬಂಧಪಟ್ಟಂಥ ಶಾಸನ ಜೂನಾಗಢ ಶಾಸನ ದ ಡೇಟ್ ಅರೌಂಡ್ ಅಬೌಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎ ಡಿ ಅದರ ಕಾಲ ಸುಮಾರು ನೂರ ಐವತ್ತು ಕ್ರಿಸ್ತ ಶಕವಾಗಿದೆ ಇದು ದ ಅರ್ಲಿಯೆಸ್ಟ್ ಇಯರ್ ಇನ್ಸ್ಕ್ರಿಪ್ಷನ್ ವಿಚ್ ಈಸ್ ಇನ್ ಸಂಸ್ಕೃತ್ ಅದನ್ನೇ ಒಂದು ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದರೆ ವಿಚ್ ಈಸ್ ದ ಅರ್ಲಿಯೆಸ್ಟ್ ಇನ್ಸ್ಕ್ರಿಪ್ಷನ್ ಫೌಂಡ್ ಇನ್ ಕರ್ನಾಟಕ ಕೇಳಿದರೆ ಅದಕ್ಕೆ ಉತ್ತರ ತಾಳಗುಂದ ಬರ್ತದೆ ಐದನೇ ಶತಮಾನದ ಸಂಸ್ಕೃತ ಶಾಸನ ಯಾಕಂದರೆ ದಿಸ್ ಇಸ್ ವಾಟ್ ವಿ ಹ್ಯಾವ್ ವಾಟ್ ಮೊದಲಕ್ಕೆ ಏನು ಕರ್ನಾಟಕದಲ್ಲಿ ಶಾಸನಗಳಿವೆ ಅಶೋಕನ ಶಾಸನಗಳು ಅವೆಲ್ಲ ಪ್ರಾಕೃತ ಭಾಷೆಯಲ್ಲಿವೆ ಸೊ ದ ಅರ್ಲಿಯೆಸ್ಟ್ ಸಂಸ್ಕೃತಿ ಇನ್ಸ್ಕ್ರಿಪ್ಷನ್ ಇನ್ ಕರ್ನಾಟಕ ಇಸ್ ಅ ತಾಳ್ಗುಂದ ಕದಂಬರ ಕಾಲದ್ದು ಭಾರತದಲ್ಲಿ ಅಂದರೆ ಜೂನಾಗಢ ಸೊ ಹಿಯರ್ ದ ಆನ್ಸರ್ ಈಸ್ ಜೂನಾಗಢ ದ ಸೇಂಟ್ ಹೂ ಇಸ್ ಕಾಲ್ಡ್ ಆ್ಯಸ್ ಅ ಷಣ್ಮತ ಸ್ಥಾಪನಾಚಾರ್ಯ ಷಣ್ಮತ ಸ್ಥಾಪನಾಚಾರ್ಯ ಇದನ್ನ ಯಾವ ಸಂತನನ್ನು ಕರೆದಿದ್ದಾರೆ ಸೊ ಆನ್ಸರ್ ಈಸ್ ಶಂಕರಾಚಾರ್ಯ ರಾಮಾನುಜ ಮಧ್ವಾಚಾರ್ಯ ಬಸವೇಶ್ವರ ಕೊಟ್ಟಿದ್ದಾರೆ ಆದ್ರ ಉತ್ತರ ಶಂಕರಾಚಾರ್ಯವಾಗಿದೆ ಶಂಕರಾಚಾರ್ಯ ಈಸ್ ದ ಆನ್ಸರ್ ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ ಆರು ದೇವರಗಳನ್ನು ಪೂಜೆ ಮಾಡಿ ಈ ಒಂದು ಪ್ರತಿಪಾದಿಸಿದಂಥ ಇಲ್ಲಿ ಸಂತರಾಗಿದ್ದರು ಆರು ದೇವರ ಪೂಜೆಯನ್ನು ಪ್ರತಿಪಾದಿಸಿದವರು ಅದರಲ್ಲಿ ನಾವು ನೋಡ್ತೀವಿ ಶಿವ ವಿಷ್ಣು ಹಾಗೆ ಕುಮಾರ ಗಣೇಶ ಸೂರ್ಯ ಮತ್ತು ಶಕ್ತಿ ಆರು ದೇವರ ಪೂಜೆಯನ್ನು ಪ್ರತಿಪಾದಿಸಿದಂಥ ಸಂತ ಇಲೆ ಶಂಕರಾಚಾರ್ಯರಾಗಿದ್ದರು ಹಿ ವಾಸ್ ಹಿಯರ್ ಮೇನ್ಲಿ ಬಿಲಾಂಗಿಂಗ್ ಟು ಏಟ್ತ್ ಸೆಂಚುರಿ ಎಂಟನೇ ಶತಮಾನದವರು ಶಂಕರಾಚಾರ್ಯ ಸ್ಟಾರ್ ಬೇಸ್ಡ್ ಟೆಂಪಲ್ ವಾಸ್ ದ ಯುನೀಕ್ ಫೀಚರ್ ಆಫ್ ನಕ್ಷತ್ರ ಆಕಾರದ ದೇವಾಲಯವನ್ನು ಇಲೆ ಯಾವ ಮಂಥನದ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಮಿಸಲಾದವು ಚಾಳುಕ್ಯರು ಚೋಳರು ಪಾಂಡ್ಯರು ಹೊಯ್ಸಳರು

ಮಧುರೈ ವಾಸ್ ದೇರ್ ಕ್ಯಾಪಿಟಲ್ ಪಾಂಡ್ಯರ ಆಳಿದ್ದು ತಮಿಳುನಾಡದಲ್ಲಿ ಮತ್ತು ಅವರ ರಾಜಧಾನಿ ಮಧುರೈವಾಗಿತ್ತು ದ ಮೇನ್ಲಿ ದ ಚಾಯ್ಸ್ ದ ಹ್ಯಾವ್ ಗನ್ ಇಸ್ ಅ ಟೈಗರ್ ಫಿಶ್ ಬುಲ್ ಬೋ ಆ್ಯಂಡ್ ಆರೋ ಇದರಲ್ಲಿ ಉತ್ತರ ಫಿಶ್ ಮೀನ ಅವರ ಲಾಂಛನವಾಗಿತ್ತು ಪಾಂಡ್ಯರದು ಸೊ ಬುಲ್ ವಾಸ್ ದ ಆ್ಯಂಬ್ಲಮ್ ಆಫ್ ದಿ ಪಲ್ಲವಸ್ ಟೈಗರ್ ವಾಸ್ ದಿ ಆ್ಯಂಬ್ಲಮ್ ಆಫ್ ದಿ ಹಿಯರ್ ಮೇನ್ಲಿ ದ ಚೋಳಸ್ ಬೋ ಆ್ಯಂಡ್ ಆರೋ ಆಫ್ ದ ಚೇರಾಸ್ ಹೂ ರೂಲ್ಡ್ ಇನ್ ಕೇರಳ ಚೇರರದು ಅದಕ್ಕೆ ಇವೆಲ್ಲ ತಮಿಳುನಾಡು ಮತ್ತು ಕೇರಳದ ಏನಿವೆ ಅಲ್ಲಿ ಆಳಿದ ಮನತನಗಳ ರಾಜಲಾಂಛನಗಳು ಯಾರು ಮೇನ್ಲಿ ಫಿಶ್ ಇಸ್ ದ ಮೇನ್ಲಿ ಅಬೌಟ್ ದ ಪಾಂಡ್ಯಸ್ ಪಾಂಡ್ಯರ ಈ ಒಂದು ನಾವು ನೋಡ್ತೀವಿ ಇರುವುದು ಮೀನವಾಗಿದೆ ಮಹಾಭಾರತ ಈಸ್ ಡಿವೈಡೆಡ್ ಇಂಟು ಹೌ ಮೆನಿ ಪರ್ವಸ್ ಹಿಂದೆ ರಾಮಾಯಣದ ಬಗ್ಗೆ ಕೇಳಿದ್ದೆ ಇಲ್ಲಿ ಮಹಾಭಾರತದ ಬಗ್ಗೆ ವಿಷಯ ನೋಡೋಣ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ಟೀನ್ ಏಯ್ಟೀನ್ ಆ್ಯಂಡ್ ಆನ್ಸರ್ ಯು ನೋ ದ್ಯಾಟ್ ಇಟ್ ಈಸ್ ಏಟೀನ್ ಪರ್ವಸ್ ಟುಡೇ ಮಹಾಭಾರತ ಇಸ್ ಹ್ಯಾವಿಂಗ್ ಒನ್ ಲ್ಯಾಕ್ ಶ್ಲೋಕಸ್ ಒಂದು ಲಕ್ಷ ಶ್ಲೋಕಗಳಿವೆ ಡಿವೈಡೆಡ್ ಇಂಟು ಏಟೀನ್ ಪರ್ವಸ್ ಹದಿನೆಂಟು ಪರ್ವಗಳಲ್ಲಿ ವಿಭಾಜಿಸಲಾಗಿದೆ ಡಿವೈಡೆಡ್ ಇಂಟು ಏಟೀನ್ ಪರ್ವಸ್ ಸೊ ಮಹಾಭಾರತ ಇಯರ್ ಆಸ್ ಇಟ್ ಈಸ್ ಹ್ಯಾವಿಂಗ್ ಒನ್ ಲ್ಯಾಕ್ ಶ್ಲೋಕಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಶತ ಸಹಸ್ರ ಸಂಹಿತ ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಲಾರ್ಜೆಸ್ಟ್ ಎಪಿಕ್ ಆಫ್ ದ ವರ್ಲ್ಡ್ ವಿಶ್ವದ ಅತ್ಯಂತ ಬೃಹತ್ತ ಇಲೆ ಮಹಾಕಾವ್ಯವಾಗಿದೆ ದ ಉಪವೇದ ಅಸೋಸಿಯೇಟೆಡ್ ವಿತ್ ದ ಸೈನ್ಸ್ ಆಫ್ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ ಉಪವೇದ ಯಾವುದು ಅಂಥೇಳಿ ಪ್ರಶ್ನೆ ಇದೆ ಆಯುರ್ವೇದ ಧನುರ್ವೇದ ಶಿಲ್ಪವೇದ ವೇದ ಗಂಧರ್ವ ವೇದ ಆನ್ಸರ್ ಈಸ್ ಮೇನ್ಲಿ ಇಟ್ ಈಸ್ ರಿಲೇಟೆಡ್ ಟು ಆರ್ಕಿಟೆಕ್ಚರ್ ಶಿಲ್ಪವೇದ ಇದು ಉಪವೇದ ಇಲೆ ನಾವು ನೋಡ್ತೀವಿ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿದ್ದು ಧನುರ್ವೇದ ಇಸ್ ರಿಲೇಟೆಡ್ ಟು

ಸಂಸ್ಕೃತ್ ವರ್ಡ್ ವಿದ್ ದ ರೂಟ್ ವರ್ಡ್ ಇಸ್ ವಿದ್ ವಿಚ್ ಮೀನ್ಸ್ ದ ನಾಲೆಡ್ಜ್ ಜ್ಞಾನ ಸೊ ದ ವರ್ಡ್ ವೇದ ಮೀನ್ಸ್ ದ ನಾಲೆಡ್ಜ್ ವೇದ ಅಂದರೆ ಇದು ಜ್ಞಾನವಾಗಿದೆ ಇಟ್ ಮೀನ್ಸ್ ದ ನಾಲೆಡ್ಜ್ ದ ವೇದ ವಿಚ್ ಡೀಲ್ಸ್ ವಿತ್ ಅ ತಾಂತ್ರಿಕ್ ಸೂತ್ರಸ್ ತಾಂತ್ರಿಕ ಸೂತ್ರಗಳು ಒಳಗೊಂಡಂಥ ವೇದ ಯಾವುದು ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ಣ ವೇದ ಆ್ಯಂಡ್ ದ ಆನ್ಸರ್ ಫಾರ್ ದಿಸ್ ಇಸ್ ಅಥರ್ಣವ ವೇದ ಅಥರ್ಣವ ವೇದದಲ್ಲಿ ತಾಂತ್ರಿಕ ಸೂತ್ರಗಳಿವೆ ಆ್ಯಂಡ್ ಆಲ್ಸೋ ದಿಸ್ ವೇದ ಡೀಲ್ಸ್ ವಿತ್ ದ ನಾನ್ ಆರ್ಯನ್ ಕಸ್ಟಮ್ಸ್ ಆರ್ಯನರಲ್ಲದೆ ಇನ್ನಿತರ ಜನರ ಪದ್ಧತಿಗಳು ರೂಢಿಗಳು ಏನಿದ್ದವು ಅದುಗಳನ್ನು ಅವುಗಳನ್ನು ಕೂಡ ಇದೇ ವೇದದಲ್ಲಿ ತಿಳಿಸಲಾಗಿದೆ ಅಥರ್ಣವ ವೇದ ಸೊ ದ ಆನ್ಸರ್ ಈಸ್ ಫಾರ್ ತಾಂತ್ರಿಕ್ ಸೂತ್ರಸ್ ಮ್ಯಾಜಿಕಲ್ ಫಾರ್ಮುಲಾಸ್ ಆರ್ ಫೌಂಡ್ ಇನ್ ದಿ ಮೇನ್ಲಿ ಅಥರ್ಣವ ವೇದ ದ ಲಾಸ್ಟ್ ಕ್ವಶನ್ ಯರ್ ಈಸ್ ದ ಮೇನ್ ಗಾಡ್ ಆಫ್ ದ ಆರ್ಯನ್ಸ್ ಆರ್ಯನ್ನರ ಮುಖ್ಯ ದೇವರು ಯಾರಾಗಿದ್ದಾರೆ ದ ಗಾಡ್ ಫಾರ್ ದಿ ಆರ್ಯನ್ಸ್ ಇಂದ್ರ ಸೋಮ ವಾಯು ವರುಣ ಸೊ ದ ಆನ್ಸರ್ ಈಸ್ ಮೇನ್ಲಿ ಇಂದ್ರ ಇಂದ್ರ ಇದು ಮುಖ್ಯ ದೇವರಾಗಿತ್ತು ಆರ್ಯನ್ನರದು ದಟ್ ಈಸ್ ವಾಟ್ ವಿ ಹ್ಯಾವ್ ದ ಮೇನ್ ಗಾಡ್ ಆಫ್ ದ ಆರ್ಯನ್ಸ್ ಆರ್ಯನ್ನರ ಮುಖ್ಯ ದೇವರು ಇವೆಲ್ಲ ನೀವು ನೋಡಿದರೆ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ವಿಚ್ ಆರ್ ಮೋಸ್ಟ್ ಲೈಕ್ಲಿ ಟು ಕಮ್ ಇನ್ ಯುವರ್ ಎಕ್ಸಾಮಿನೇಷನ್ ಸೊ ಐ ಹ್ಯಾವ್ ಸಿಲೆಕ್ಟೆಡ್ ದೀಸ್ ಮೇನ್ಲಿ ದ ಕ್ವಶನ್ಸ್ ಸೊ ಆಲ್ ದ ಟ್ವೆಂಟಿ ಫೈವ್ ಕ್ವಶನ್ಸ್ ಆರ್ ರಿಲೇಟೆಡ್ ಟು ಏನ್ಷಂಟ್ ಇಂಡಿಯಾ ಟುಡೇ ಇವತ್ತಿನ ಭಾಗ ಏನು ನಾನು ಚರ್ಚೆ ಮಾಡಿದ್ದೀನಿ ಎಲ್ಲ ಇಪ್ಪತ್ತೈದು ಪ್ರಶ್ನೆಗಳು ಅವು ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟದ್ದಾಗಿವೆ ಇದೇ ರೀತಿಯಾಗಿ ನಾಳಿನ ಈ ಒಂದು ಭಾಗದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನು ಮಧ್ಯಕಾಲೀನ ಭಾರತ ಇತಿಹಾಸದ ಮೇಲೆ ನಾನು ಚರ್ಚೆ ಮಾಡ್ತೀನಿ so tomorrow in the part i'll be discussing 25 questions on medieval here part medieval indian history so with this we conclude here this session and here keep watching classic youtube channel and do join me here in tomorrow's session thank you